ಪರವಾಗಿಲ್ಲ, ಒಂದು ರೇಂಜ್ ಚೆನ್ನಾಗಿದೆ, ಒಂದು ರೇಂಜ್ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ನಾನು ಮಾಡಿರೋ ಸಿನಿಮಾ ನಾನೇ ಚೆನ್ನಾಗಿದೆ ಅನ್ನೋಕ್ಕಿಂತ ಆಡಿಯನ್ಸ್ ಒಂದ್ಸತಿ ಕೇಳಿ. ಬಟ್ ಸಿನಿಮಾ ಪರ್ಸ್ನಲಿ ನನಗೆ ಖುಷಿಯಾಗಿದೆ. ಒಂದ್ಸತಿ ನೋಡಿ ಮತ್ಸ್ಯಗಂಧ. ಥ್ಯಾಂಕ್ ಯು. ಹ್ಯಾಂಡ್ ಆಫ್ ತುಂಬ ನಿಮ್ಮನ್ನು ಹಿಡಿದು ಕೂರಿಸುತ್ತೆ. ಎಲ್ಲ ತಂಡಕ್ಕೂ ಒಳ್ಳೆಯದಾಗಲಿ, ಶುಭ ಹಾರೈಕೆಗಳು. ಆಗಿರುವಂಥ ಮೂವಿ, ಸೊ ಫಾರ್ ದ ಫಸ್ಟ್ ಟೈಮ್ ಕರಾವಳಿಯ ಮೀನುಗಾರರ ಬಗ್ಗೆ ಬರೆದಿರುವಂಥ ಒಂದು ಕತೆ. ಸೊ ಕತೆಯಲ್ಲಿ ಒಂದು ಫ್ರೆಶ್ ಇದೆ, ಆ್ಯಂಡ್ ಆ್ಯಕ್ಟಿಂಗ್ ಮಾತ್ರ ಪ್ರತಿ ಎಂಬರ್ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅವ್ರು ನಿಲ್ಲಿ ತನಕ ಲವರ್ ಬಾಯ್ ಆಗಿ ನೋಡಿದ್ವಿ. ಸೊ ಫಾರ್ ದಿ ಫಸ್ಟ್ ಟೈಮ್ ಸೂಪರ್ ಕಪ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಮೂವಿ, ಎಲ್ಲರೂ ಕೂಡ ಕಾಣಬೇಕು. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ನೀವು ನೋಡಿದ್ರಲ್ಲ ಇಂಥ ಸಿನಿಮಾ ಬರಬೇಕು, ಅದು ನಮ್ಮ ಉತ್ತರ ಕನ್ನಡ, ನನ್ನ ಸಿರ್ಸಿ. ನನಗೆ ಇಲ್ಲಿ ಚಿಕ್ಕ ಪಾತ್ರ ಆದರೂ ತುಂಬ ಖುಷಿ ಇದೆ. ಆಮೇಲೆ ನಾನು ವಿಶೇಷವಾಗಿ ಪ್ರೊಡ್ಯೂಸರಿಗೆ ಮತ್ತು ಡೈರೆಕ್ಟರ್ ಆದಂಥ ದೇವರಾಜ್ ಅವರಿಗೆ ನಾನು ವಿಶೇಷವಾಗಿ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪೃಥ್ವಿ ಅಂಬರ್ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನೂ ಅವರಿಗೆ ಒಳ್ಳೊಳ್ಳೆ ಪಾತ್ರ ಸಿಗಲಿ. ಓಕೆ. ಏನು ಸರ್, ಅದೆಲ್ಲ ಇರಬಾರದು, ಸಮಾಜಕ್ಕೆ ಒಳ್ಳೆಯದಲ್ಲ. ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಇಲ್ಲ, ಮೂವಿ ತುಂಬ ಚೆನ್ನಾಗಿದೆ. ನೀವು ಆ್ಯಕ್ಚುಲಿ ಎಂಡಿಂಗ್ ನೋಡಬೇಕು. ಮತ್ಸ್ಯಗಂಧ ಟೂಗೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ. ಹಾಂ, ಫಿಲ್ಮ್ ಚೆನ್ನಾಗಿದೆ. ಮತ್ತು ಇದರಿಂದ ಯುವಕರಿಗೆ ಇವೆಲ್ಲ ಗಾಂಜಾ ಗಿಂಜಾ ದುಶ್ಚಟ್ಲಿಂದ ದೂರ ಇರಬೇಕಂತ ಉದ್ದೇಶದ ಸರ್. ಗಾಂಜಾಲಿಂದ ಯುವಕರು ಹಾಳಾಡತ್ತಾರೆ. ಇದೆಲ್ಲ ಪೊಲೀಸ್ ಸಿಬ್ಬಂದಿಗಳೆಲ್ಲ ಟೈಟ್ ಮಾಡಿ ಎಲ್ಲ ಬಂದ್ ಮಾಡ್ಬೇಕನ್ನೋ ಉದ್ದೇಶ. ಅದ್ರ ಸಂಬಂಧ ಪಿಕ್ಚರ್ ತೋರಿಸಿದ್ದಾರೆ. ನನ್ನ ಹೆಸರು ರಾಜೇಂದ್ರ ಸಿಂಗ್ ಹಜರಿ, ಬಿಜಾಪುರ್. ಚೆನ್ನಾಗಿದೆ ಸರ್, ಉತ್ತರ ಕನ್ನಡ ಜಿಲ್ಲೆದು. ಸೊ ಹಾಗಾಗಿ ಖುಷಿಯಾಗಿದೆ. ಆ ಜಿಲ್ಲೆದು ಯಾವುದೇ ಥರ ಮೂವಿ ಬರ್ತಿಲ್ಲಾಗಿತ್ತು. ಸೊ ಇದರಿಂದ ಉತ್ತರ ಕನ್ನಡ ಜಿಲ್ಲೆ ಇದೆ ಅಂತ ಹೇಳಿ ಎಲ್ಲರಿಗೂ ಕರ್ನಾಟಕ ಗೊತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲರೂ ನೋಡ್ಬೋದು. ಖುಷಿ ಆಗ್ತಿದೆ, ನಮ್ಮಪ್ಪ ಈ ಥರ ಒಳ್ಳೆ ಸಿನಿಮಾ ಮಾಡಿರೋದು. ಪಾರ್ಟ್ ಟು ತುಂಬ ಕಾಯ್ತಿದ್ದೀನಿ, ನೋಡೋಣ ಏನಾಗುತ್ತೆ. ನಂಗಂತ ಗೊತ್ತಿಲ್ಲ. ದ ಮೂವಿ ವಾಸ್ ರಿಯಲಿ ನೈಸ್. ಐ ಫೆಲ್ಟ್ ರಿಯಲಿ ಇಮರ್ಸ್ಡ್ ಇನ್ ಇಟ್. ಐ ಲವ್ ದ ಆಕ್ಷನ್. ಸೊ ಇದು ನನ್ನ ಮೊದಲನೆಯ ಸಿನಿಮಾ, ತುಂಬ ಎಕ್ಸೈಟ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾನ ಇಷ್ಟಪಟ್ಟಿದ್ದಾರೆ ಅಂತ ಭಾವಿಸ್ತೇನೆ. ಆ್ಯಂಡ್ ನೀವು ಹೇಳ್ದಾಗೆ ಕೆಲವು ಏನೋ ಚಿಕ್ಕದಾಗಿ ಬಂದರೂ ಕೂಡ ನನಗೆ ಪಾತ್ರ ತುಂಬ ದೊಡ್ಡದಾದಂತಹ ಪಾತ್ರ. ಸೊ ನಾನು ಏನಂದರೆ, ಇವಾಗ ನಾವು ಎಷ್ಟೊತ್ತು ಕಾಣಿಸ್ಕೊಳ್ತೇವೆ ಅನ್ನೋದಕ್ಕಿಂತ ಜಾಸ್ತಿ ನಾವು ಎಂಥ ಪಾತ್ರವನ್ನು ಮಾಡ್ತೇವೆ ಅನ್ನೋದು ಮುಖ್ಯವಾಗುತ್ತೆ. ಸೊ ಅಂಥ ಪಾತ್ರ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ರೆಸ್ಪಾನ್ಸ್ ನೋಡಿ ಅನಿಸ್ತಾ? ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಸೊ ಇದೆಲ್ಲ ಫಸ್ಟ್ ಟೈಮ್, ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಫಸ್ಟ್ ಟೈಮೇ ಈ ಥರದ ಒಂದು ಮೂವಿ ಕಾಣಿಸ್ಕೊಳ್ಳೋದ್ರಲ್ಲಿ ಎಷ್ಟು ಖುಷಿ ಇದೆ ಅಂತ ಹೇಳಿ. ಸೊ ನಾನು ಒಳ್ಳೆ ಕಂಟೆಂಟ್ ಇರುವಂಥ ಸೊ ಏನಂದರೆ, ಫಸ್ಟ್ ಟೈಮರ್ಸ್ಗೆ ಅಪಾರ್ಚುನಿಟಿ ಸಿಗೋದು ಭಾಳ ಕಷ್ಟ. ನನಗೆ ಪೃಥ್ವಿ ಸರ್ ಜೊತೆ ಆ್ಯಕ್ಟ್ ಮಾಡುವಂಥ ಅಪಾರ್ಚುನಿಟಿ ಸಿಕ್ಕಿದೆ. ಸೊ ಇದು ನನ್ನ ಭಾಗ್ಯನೇ ಅಂತ ನಾನು ಹೇಳ್ಬೋದು. ನ್ಯಾಚುರಲ್ ಆಗಿ ಕಾಣಿಸ್ಕೊಂಡಿದ್ದೀರಾ? ಸೊ ಸೊ ಸಿನಿಮಾ ಅಂದರೆ ಏನೋ ಹೀರೋಯಿನ್ಸನ್ನು ಡಿಫ್ರೆಂಟಾಗಿ ತೋರಿಸ್ತಾರೆ. ಬಟ್ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನೋ ನ್ಯಾಚುರಲಿಟಿ ಆಗಿರ್ಬೋದು, ಕಾಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಬರ್ತಾ ಇದೆ. ಸೊ ಆ ರೀತಿ ನನಗೂ ಕಾಣಿಸ್ಕೊಳ್ಳಿಕ್ಕೆ ಒಂದು ಅಪಾರ್ಚುನಿಟಿ ಸಿಕ್ಕಿದೆ. ಇದ್ರಲ್ಲಿ ಬಂದು ನೋಡಿದೆ ಆ ಬಾಡಿ, ಆ ಫಿಟ್ನೆಸ್ ಎಲ್ಲ ನೋಡಿ ಅಣ್ಣ, ನೀವು ಸೆಕೆಂಡ್ ಹಾಫ್ಗೆ ಒಬ್ರು ಬರ್ತಾರೆ, ಸೆಕೆಂಡ್ ಪಾರ್ಟ್ ಟೂಗೆ ನೀವು ಪೈಪೋಟಿ ಕೊಡೋ ಅಂತ ವಿಲನ್ನೇ ಕರೆಸಿದ್ದೀರಾ ಅಣ್ಣ, ಆ ಥರ ಫೈಟ್ ಕೊಡೋ ಇರೋನೆ. ಯಾಕೆಂದರೆ ಫೆಬ್ರವರಿ ಮಂತಲ್ಲಿ ಇವ್ರದ್ದೆಲ್ಲ ಲವ್ ಸಿನಿಮಾ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಅದನ್ನು ಲವ್ ಸಿನಿಮಾನೇ ಇದಂತ ಅಂದ್ಕೊಂಡ್ರೆ ಬರಬೇಡಿ. ಕಂಪ್ಲೀಟ್ ಹಾಲಿವುಡ್ ಮೂವಿ ನೀವು ಆ್ಯಕ್ಷನ್ ಸಿನಿಮಾ ನೋಡಬೇಕಂದ್ರೆ ಮಾತ್ರ ಈ ಸಿನಿಮಾಗೆ ಬನ್ನಿ, ಯಾಕಂದರೆ ಆ ಪವರ್ ಇದೆ ಪೃಥ್ವಿ ಅಣ್ಣನ ಹತ್ರ. ಚೆನ್ನಾಗಿ ಮಾಡಿದ್ದಾರೆ ಅಣ್ಣ, ಕನ್ನಡಕ್ಕೆ ಒಬ್ಬರು ಮಾಸ್ ಇರೋ ಸಿಕ್ಕಿದ್ರು. ಆಗಲಿ ಆಗಲಿ, ನೀವು ಹೇಳಿದಾಗ ಖುಷಿ ಆಯ್ತಣ್ಣ, ಹೇಳಿದಾಗ ಆದರೆ ಖುಷಿ. ಥ್ಯಾಂಕ್ ಯು. ಕನ್ನಡ ಇಂಡಸ್ಟ್ರಿಯಲ್ಲಿ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡುವಂಥ ಕಲಾವಿದರಲ್ಲಿ ಒಬ್ಬರು ಅಂದರೆ ಅದು ಪೃಥ್ವಿ ಅಂಬರ್ ಅಂತ ಹೇಳ್ಬೋದು. ಇಷ್ಟು ದಿನ ಬರೀ ಲವ್ ಕ್ಲಾಸಾಗಿ ಫಿಲಮ್ ಮಾಡ್ತಿರೋ ದಿಯಾ ಆಗಿರ್ಬೋದು, ಜೂನಿ ಆಗಿರ್ಬೋದು, ಅಥವಾ ಹಿಂದೆ ಬಂದ ಕೆಲವು ಸಿನಿಮಾಗಳಾಗಿರ್ಬೋದು, ತುಳುನಾಡಿನ ನಟ ಅಂತ ರೆಪ್ರೆಸೆಂಟ್ ಮಾಡ್ತಾ ಇರೋ ಇನ್ಮೇಲಿಂದ ಕನ್ನಡ ನಾಡಿನ ಅತ್ಯುತ್ತಮ ಪ್ರಖ್ಯಾತಿಯ ನಟ ಇವ್ರು ಆಗ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಒಂದು ಮಾಸ್ ಸ್ಟೈಲಲ್ಲಿ ಈ ಥರ ಮಾಡ್ದಂತ ನನಗಂತೂ ಗೊತ್ತಿರಲಿಲ್ಲ. ಒಂದು ಕ್ಲಾಸಾಗಿ ಒಂದು ಮಿಡಲ್ ಕ್ಲಾಸ್ ಹುಡುಗರು ಮನಸ್ಸಿಗೆ ಆಳಕ್ಕೆ ಇಳಿಬಿಡ್ತಿದ್ರು ಪ್ರೀತಿ ಮುಖಾಂತರ, ಇವಾಗ ಮಾಸ್ ಮುಖಾಂತರ ಇಳಿದಿದ್ದಾರೆ. ಪಕ್ಕ ಇವ್ರಿಗೆ ನೆಕ್ಸ್ಟು
ಒಂದು ಸ್ಟಾರ್ ನ್ಯಾಚುರಲ್ ಸ್ಟಾರ್ ಅಂತ ಕನ್ನಡ ಇಂಡಸ್ಟ್ರಿ ಇದ್ರೆ ಅದು ಪೃಥ್ವಿ ಅಂಬರ್ ನೀನು ನ್ಯಾಚುರಲ್ ಸ್ಟಾರ್ ಕೊಟ್ಟ. ನಾನು ಇನ್ನೊಂದು ಹೇಳ್ತೀನಿ, ನಮ್ಮ ಸ್ಯಾಂಡಲ್ ಹುಡುಗ ರಿತಿಕ್ ರೋಷನ್ ಆ ಥರ ಒಳ್ಳೇದಾಗಲಿ ಅಣ್ಣ. ಖುಷಿ ಇದೆ, ಎಲ್ಲರೂ ಒಳ್ಳೆ ರಿವ್ಯೂ ಬರ್ತಾ ಇದೆ ನಂಗೆ, ಅದೇ ಖುಷಿ. ತೀರಾ ಕನ್ಫ್ಯೂಷನ್ ಅಲ್ಲಿ ಇದೆ ಯಾವ ರೀತಿ ಜನ ರಿಸೀವ್ ಮಾಡ್ತಾರೆ ಅಂತ. ಮೊದಲನೇ ಬಾರಿಗೆ ಈ ಥರದ ಒಂದು ಪಾತ್ರವನ್ನು ಮಾಡ್ತಾ ಲವರ್ ಬಾಯ್ ಆಗಿ ಮಾಡ್ತಾ ಇದ್ದೀವಿ, ಈ ಥರ ಪಾತ್ರ ಮೊದಲನೇ ಬಾರಿಗೆ ಮಾಡಿದ್ದು. ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ಟೀಮ್ ಎಫರ್ಟ್, ದೇವರಾಜ್ ಪೂಜಾರಿ ಮತ್ತು ಅವರ ತಂಡ, ನಿರ್ಮಾಪಕರು, ಮ್ಯೂಸಿಕ್ ಡೈರೆಕ್ಟ್ರು, ಎಲ್ಲ ಪಾತ್ರ ವರ್ಗದವರು ಎಲ್ಲರ ಪಾತ್ರನೂ ತುಂಬ ಚೆನ್ನಾಗಿ, ಎಲ್ಲರೂ ಅವರವ್ರ ಪಾತ್ರನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಕತೆನೇ ಹೀರೋ, ನಾನು ಹೀರೋ ಅಂತ ಹೇಳೋಕ್ಕಾಗಲ್ಲ. ಉತ್ತರ ಕನ್ನಡದ ಜಿಲ್ಲೆಯ ಹೆಮ್ಮೆಯ ಕತೆ, ಉತ್ತರ ಕನ್ನಡವನ್ನು ರೆಪ್ರೆಸೆಂಟ್ ಮಾಡುವಂಥ ಕತೆ, ಎಲ್ಲರೂ ನೋಡಿ, ನಮ್ಮ ಕರ್ನಾಟಕದ ಕತೆ ಇದು. ಹಾಗಾಗಿ ನೋಡಬೇಕಾಗಿ ವಿನಂತಿ ಅವರು. ಹಾಲಿವುಡ್ ರೇಜ್ಗಿಂತ ನಮ್ಮ ಕತೆ ಅಂತ, ನೇಟಿವಿಟಿ ಕತೆ ಇದು, ಉತ್ತರ ಕನ್ನಡ ಜಿಲ್ಲೆಯ ನೇಟಿವಿಟಿ ಕತೆ. ಯಾವಾಗಲೂ ಅಷ್ಟೇ ಅಲ್ಲ, ನಮ್ಮ ಕತೆಯನ್ನು ಹೇಳಿದಾಗ ನಮ್ಮವ್ರಿಗೆ ತುಂಬ ಹತ್ತಿರ ಅನಿಸುತ್ತೆ, ಹೊರಗಿನವ್ರಿಗೆ ಸ್ವಲ್ಪ ವಿಭಿನ್ನ ಅನಿಸುತ್ತೆ. ಸೊ ಅಂಥ ಕತೆ ಇದು. ದೇವರಾಜ್ ಪೂಜಾರಿ ಮತ್ತು ಅವ್ರ ತಂಡ ಕಂಪ್ಲೀಟ್ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಒಂದು ವರ್ಷದಿಂದ ಹಾರ್ಡ್ ವರ್ಕ್ ಮಾಡಿದ್ದಾರೆ, ನಾನೇ ನೋಡಿದ್ದೀನಿ. ಪ್ರಶಾಂತ್ ಸಿದ್ದಿಗೆ ಮೊದಲನೇ ಬಾರಿಗೆ ಮ್ಯೂಸಿಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ, ಎಸ್ಪೆಷಲಿ ಎಲ್ಲರು ಕಂಡಲ್ಲಿ ನಮ್ಗೆ ಗೊತ್ತಾಗತ್ತಲ್ಲ ಸಿನಿಮಾ ನೋಡಿ ಬಂದಮೇಲೆ ಏನು ನಿಜವಾಗ್ಲೂ ರಿವ್ಯೂ ಕೊಡ್ತಾ ಇದ್ದಾರೆ. ಸೊ ನಿಜ ರಿವ್ಯೂಸ್ಗಳು ಬರ್ತಾ ಇದೆ, ರಿಯಲಿ ಹ್ಯಾಪಿ. ನೋಡೋಣ ಇನ್ನು ಇವತ್ತು ಸಂಜೆ ಒಳಗೆ ಎಲ್ಲ ಜನ ನೋಡಿದ್ಮೇಲೆ ಒಂದು ಆ್ಯಕ್ಚುಯಲ್ ರಿವ್ಯೂ ಬರುತ್ತಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ.